ಕಪ್ಪಲ್ಲಿ ಕಾಫಿ ಕುಡಿದ್ರು ಅಥವಾ ಟೀ ಕುಡಿದ್ರು ಅದಕ್ಕೋಸ್ಕರ ಅವ್ರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿದ್ರು? ಇಟ್ಸ್ ಆಫ್ ನಾನ್ ಸೆನ್ಸ್. ಅವ್ರೇನು ಟೆರರಿಸ್ಟ್ ಅಲ್ಲ, ಅಥವಾ ಯಾರ ಮನೆಗೂ ಬೆಂಕಿ ಹಾಕಿಲ್ಲ, ಅಥವಾ ನಮ್ಮ ಬೆಂಗಳೂರಿಗಾಗಲಿ ಅಥವಾ ಇನ್ನೆಲ್ಲೇ ಹೋಗಿ ಅವ್ರೇನು ಬಾಂಬ್ ಬ್ಲಾಸ್ಟ್ ಮಾಡಿಲ್ಲ. ಇಷ್ಟಿರೋದನ್ನು ಯಾಕೆ ಇಷ್ಟೆಲ್ಲ ಮಾಡ್ತಾರೆ? ಒಂದು ಹೇಳ್ತೀನಿ, ನಮ್ಮ ಕಾನೂನು ವ್ಯವಸ್ಥೆ ಸರಿ ಇಲ್ಲ. ನನಗೆ ಕೋರ್ಟು, ಈ ತೀರ್ಪು, ಇದ್ರ ಮೇಲೆ ನನಗೆ ನಂಬಿಕೆ ಇಲ್ಲ. ಯಾಕೆಂದರೆ ಎವ್ರಿಥಿಂಗ್ ಇಸ್ ಕ್ಯಾನ್ ಬಿ ಬುಕ್ಡ್ ಈಸಿಲಿ. ಅಷ್ಟೇ ಸರ್. ನನ್ನ ಕ್ಲೈಂಟ್ಸೇ ಸುಮಾರು ಜನ ಒಳಗಡೆ ಇದ್ದಾರೆ ಜೆ ಸಿನಲ್ಲಿ. ಸೊ ಅವ್ರುಗಳು ಕೂಡ ಕೆಲವೊಂದು ಬುಕ್ಕಿಂಗ್ಸ್ಗಳೆಲ್ಲ ಮಾಡ್ತಿದ್ದಾರೆ, ಆಗ್ತಿದೆ. ಇದು ಹೈ ಪ್ರೊಫೈಲ್ ಕೇಸ್ ಅಂತ ಹೇಳಿಬಿಟ್ಟು ಇಷ್ಟು ಸುಮಾರು ಜನ ಯಾಕೆ ಪ್ರಜ್ವಲ್ ದೇವ್ ಪ್ರಜ್ವಲ್ ರೇವಣ್ಣ ಅವ್ರ ಬಗ್ಗೆ ಯಾಕೆ ತೋರಿಸ್ತಾ ಇಲ್ಲ ನೀವು? ಸರಿ, ಮುನಿರತ್ನ ಅವರು ಒಳಗಡೆ ಹೋದ್ರು, ಅವ್ರ ಬಗ್ಗೆ ಯಾಕೆ ತೋರಿಸ್ತಾ ಇಲ್ಲ? ಪದೇ 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 ಪಾಪ ವಿಜಯಲಕ್ಷ್ಮಿ ಅವರು ಎಷ್ಟು ಕಷ್ಟಪಟ್ಟು ಗಂಡನ್ನ ಬಿಡಿಸ್ಕೊಳ್ಳೋಕ್ಕೋಸ್ಕರ ಎಷ್ಟು ಕಷ್ಟಪಡ್ತಿದ್ದಾರೆ, ಅವ್ರಿಗೋಸ್ಕರ ಆದರೂ ಯಾಕೆ ಪ್ರತಿದಿನ ಪ್ರತಿದಿನ ಹಾಗಾದರೆ ನಿಮ್ಗಳಿಗೆ ಆಗಲಿ ಅಥವಾ ನಿಮ್ಮ ಅಕ್ಕ ತಂಗಿರಿಗೆ ಆಗಲಿ ಅವ್ರಿಗೆ ಆಗಲಿ ಈ ಥರ ಫೋಟೋ ಕಳಿಸಿದ್ರೆ ಸರಿನಾ? ಸೊ ದಿಸ್ ಇಸ್ ದ ಥಿಂಗ್. ಈಗ ಏನಂದರೆ ಅವ್ರು ಹೊರಗಡೆ ಬಂದರೆ ಸಾಕು ಅಷ್ಟೇ, ಯಾಕೆಂದರೆ ಇದೆಲ್ಲದು ಕಾನೂನು ನೋಡಬೇಕು, ಯಾರ್ಯಾರು ಏನೇನು ಕೇಸ್ ನಡೆಸ್ತಾ ಇದ್ದಾರೆ. ದಯವಿಟ್ಟು ನನ್ನ ಸಂದೇಶ ಅವ್ರಿಗೆ ಹೋಗಬೇಕು. ಮೇಡಮ್, ಇನ್ನೊಂದು, ಜೈಲ್ ಸೇರಿ 100 ದಿನ ಮೇಲಾಯಿತು, ಇವತ್ತು ಯಾಕೆ ಹೋರಾಟದ ಉದ್ದೇಶ ಬಂತು? ಈಗ ಹೋರಾಟ ಮಾಡಬೇಕು ಅಂತ ಯಾಕೆ ಅನಿಸ್ತು? ಅಂದರೆ ಆಫ್ಟರ್ 100 ದಿನ ನೋಡಿ, ಎಲ್ಲದು ಸತ್ಯಗಳು ಆಚೆ, ಪ್ರತಿದಿನ ಒಂದೊಂದು ಸತ್ಯಗಳು ಆಚೆ ಬಂದಾಗ ಯಾರೂ ಕೈ ಕಟ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ. ಎಲ್ಲದಕ್ಕೂ ಒಂದು ಲಿಮಿಟ್ ಅಂತ ಇರುತ್ತೆ, ಇದು ಲಿಮಿಟ್ ಮೀರೋಗಿದೆ. ಹಾಗಾದರೆ ರೇಣುಕಾ ಸ್ವಾಮಿ ಅವ್ರಿಗೆ ಮಾತ್ರ ಫ್ಯಾಮಿಲಿ ಇದ್ದಾರಾ? ಇವ್ರಿಗಿಲ್ವಾ? ಮೇಡಮ್, ನೀವು ಒಂದು ಮಾತಾಡಿದ್ರೆ, ನಿಮ್ಮ ಮನೆ ಹೆಣ್ಮಕ್ಳಿಗೆ ಅವ್ರು ಫೋಟೋ ಕಳಿಸಿರ ಸುಮ್ಮನಿರ್ತೀರ ಅಂತ ಅಂದ್ಬಿಟ್ಟು ಕೆಲವು ಹೆಣ್ಮಕ್ಳುಗಳು ಬೆಳೆದಿರೋ ಮಗಳಿಗೆ ಬಿಟ್ಕೊಂಡು ಹುದ್ದೆ ಇರೋಂಥ ತಾಯಿ ಇಟ್ಕೊಂಡು ಇನ್ನೊಂದು ಒಬ್ಬ ಪ್ರೇಮ ಇರೋಂಥ ವ್ಯಕ್ತಿ ಜೊತೆ ಒಂದು ಪ್ರೀತಿ ಪ್ರೇಮ ಇರ್ಬೋದು, ಬೇರೆ ಫ್ರೆಂಡ್ಶಿಪ್ ಇರ್ಬೋದು, ಆ ಥರ ಬಯಸಕ್ಕೆ ಹೆಣ್ಮಕ್ಳು ಇಷ್ಟಪಡ್ತಾರೆ? ಇಷ್ಟಪಡಲ್ಲ. ಮತ್ತೆ ನೀವು ಹೆಂಗೆ ಹೇಳ್ತೀರಿ? ಮತ್ತೆ ಖಂಡಿ ನೋಡಿ, ಅವ್ರು ಇಷ್ಟಪಡ್ತಾರೋ ದಟ್ ಇಸ್ ಅವ್ರದ್ದೆಲ್ಲ, ಅದು ವೈಯಕ್ತಿಕ. ನೀವು ಹೇಳಿದ್ರಲ್ಲ ಅದಕ್ಕೆ, ಬಟ್ ಈ ಥರ ಫೋಟೋಸ್ಗಳು ಕಳ್ಸೋದು ಸರಿ ಇದಾ? ಅದನ್ನ ಪವಿತ್ರಗೌಡ ಅವ್ರಿಗೆ ಕೇಳಿ, ಒಂದ್ ನಿಮಿಷ ಇದನ್ನ ಪವಿತ್ರಗೌಡ ಅವ್ರಿಗೆ ಕೇಳಿ, ಅವ್ರ ತಾಯಿ ಹತ್ರ ಕೇಳಿ. ಸರಿ, ಶುಭ ಪುಂಜಾ ಅವ್ರಿಗೆ ಕಳಿಸಿದ್ದಾರೆ ಅಂತ ಸರ್ ಜಗದೀಶ್ ಸರ್ ಹೇಳಿದ್ರು, ಅವರು ಕಳಿಸಿದ್ದಾರೆ, ಇವರು ಕಳಿಸಿದ್ದಾರೆ, ಸುಮಾರು ಜನ ಹೆಣ್ಮಕ್ಳಿಗೆ ಹೀರೋಯಿನ್ಸ್ಗೆ ಕಳಿಸಿದ್ದಾರೆ ಅಂತ. ಯಾಕೆ ಅವ್ರಿಗೆ ಯಾರಿಗೂ ಏನು ಸಪೋರ್ಟರ್ಸ್ ಇರಲಿಲ್ವಾ ಕಂಪ್ಲೇಂಟ್ ಕೊಡೋಕ್ಕೆ? ಅವ್ರಿಗೆ ಕೊಡ್ಬೋದಿತ್ತಲ್ಲ. ಇದೇ ಉದ್ದೇಶಪೂರ್ವಕ ನೀವು ಹೇಳಬೇಕಾದ್ರೆ ನೋಡಿದ್ರೆ, ಈಗ ಮೊನ್ನೆ ರಾಜಕಾರಣಿಗಳಿಗೂ ಕೂಡ ಆ ಥರ ಟ್ರೋಲ್ ಆಗ್ತಾ ಇರುತ್ತೆ, ಅವ್ರಿಗೂ ಕೂಡ ಒಂದು ಅಶ್ಲೀಲವಾಗಿ ಬೈಗಳ ಕೂಡ ಹೋಗ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ನೋಡಿದ್ರೆ ಎಚ್ ಡಿ ಕುಮಾರ್ ಸ್ವಾಮಿ ಅವರಿಗೆ ದರ್ಶನ್ ಫ್ಯಾನ್ಸ್ ಮಹಿಳಾ ಒಂದು ಫ್ಯಾನ್ಸ್ ಅವತ್ತೆ ಸಭೆ ಸರ್, ಅದನ್ಬಿಟ್ಟು ಎಚ್ ಡಿ ಕುಮಾರ್ ಸ್ವಾಮಿ ಅವ್ರು ಸಡ್ಗ ಕೊಂಡೋಗ್ಬೇಕಾಗಿತ್ತ? ನೋಡಿ ಯಾರು ಶೆಡ್ಗೆ ಹಾಕೋಬೇಕೋ, ಒಂದ್ ನಿಮಿಷ ಸರ್, ಯಾರಿಗೆ ಶೆಡ್ಗೆ ಹಾಕೋಬೇಕೋ ಅವರು ಶೆಡ್ಗೆ ಹಾಕಿದ್ದಾರೆ. ದರ್ಶನ್ ಅವರು ಶೆಡ್ಗೆ ಹಾಕಿಲ್ಲ. ಸರಿ ಆಯಿತು, ಒಂದ್ ನಿಮಿಷ ಸರ್ ರೇಣುಕಾ ಸ್ವಾಮಿ ಅವ್ರನ್ನ ಕರ್ಕೊಂಬರೋಕ್ಕೆ ಶೆಡ್ಗೆ ಎಷ್ಟೊತ್ತು? ಒಂದು ನಿಮಿಷ. ಅದಾದಮೇಲೆ ದರ್ಶನ್ ಅವ್ರು ಬಂದಿದ್ದು ಎಷ್ಟು ಗಂಟೆ ಆದಮೇಲೆ? 3 hours ಗ್ಯಾಪ್ ಇತ್ತು. ನೀವು ಸರಿಯಾಗಿ ನೋಡಿ, 3 hours ಗ್ಯಾಪಲ್ಲಿ ಇದು ಆಲ್ರೆಡಿ ಅವರು ಹೋಗ್ಬಿಟ್ಟಿದ್ರು, ಮೃತಪಟ್ಟ ರೇಣುಕಾ ಸ್ವಾಮಿ ಅವರು. ನೋಡಿ, ನಾನು ಎಲ್ಲದು ಕಣ್ಣಾರೆ ಕೆಲವೊಂದು ನೋಡ್ತಿದ್ದೀನಿ, ಸ್ಟೇಷನಲ್ಲಿ ಕೆಲವೊಂದು ನಾನು ತಿಳ್ಕೊತಾ ಇದ್ದೀನಿ ಏನೇನು ಅಂತ. ಬಟ್ ಒಂದೇನಂತ ಅಂದರೆ, ನ್ಯಾಯಾಧೀಶರ ಆದವರು ಕಣ್ಣು ಬಿಟ್ಟು ನೋಡಬೇಕು ಅಷ್ಟೇ. ಇಷ್ಟೇ ನಾನು ಹೇಳಿ ನಾನು ಮುಗಿಸ್ತಾ ಇದ್ದೀನಿ. ಒಂದು ವಿಚಾರಕ್ಕೆ ಬಂದ್ಬಿಡೋಣ.